ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 215ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ಫ್ಲವರ್ ಶೋಗೆ ಬರುವ ಮೆಟ್ರೋ ಪ್ರಯಾಣಿಕರಿಗೊಂದು ಗುಡ್ ನ್ಯೂಸ್ ಇದೆ. ಜನವರಿ 26ರಂದು ಫ್ಲವರ್ ಶೋಗೆ ಬರುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ರಿಟರ್ನ್ ಜರ್ನಿ ಪೇಪರ್ ಟಿಕೆಟ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಾಲ್ಬಾಗ್ನಿಂದ ಪ್ರಯಾಣಿಸುವುದಕ್ಕೆ ಪೇಪರ್ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಲಾಲ್ಬಾಗ್ನಿಂದ ಪ್ರಯಾಣಿಸುವಂತಹ ಪ್ರಯಾಣಿಕರ ಟಿಕೆಟ್ ದರ 30 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಒಂದು ಬಾರಿ ಪ್ರಯಾಣಿಕರು ಕಾಗದದ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಮತ್ತೆ ರಿಟರ್ನ್ ಟಿಕೆಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪೇಪರ್ ಟಿಕೆಟ್ ಖರೀದಿಗೆ ಅವಕಾಶ ಕೂಡ ಇರುತ್ತೆ. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಈ ಪೇಪರ್ ಟಿಕೆಟ್ ಅನ್ನ ಖರೀದಿ ಮಾಡಬಹುದು. ಒಂದು ಸೈಡ್ಗೆ ನೀವು ಅಂದರೆ ಲಾಲ್ಬಾಗ್ಗೆ ಹೋಗೋದಕ್ಕೆ ನೀವು ಟಿಕೆಟ್ ಅನ್ನು ತೆಗೆದುಕೊಂಡ್ರೆ ರಿಟರ್ನ್ ಕೂಡ ನೀವು ಟಿಕೆಟ್ ಅನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಪೇಪರ್ ಟಿಕೆಟ್ನ ದರಕ್ಕೆ 30 ರೂಪಾಯಿನ ಫಿಕ್ಸ್ ಮಾಡಲಾಗಿದೆ. ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ 215ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ವಿಶ್ವಗುರು ಬಸವಣ್ಣ ಹಾಗೆ ಸಾಹಿತ್ಯ ಆಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಅಲ್ಲಿ ಏರ್ಪಾಡು ಮಾಡಲಾಗಿದೆ. ಅನುಭವ ಮಂಟಪ ಹಾಗೆ ಐಕ್ಯ ಮಂಟಪವನ್ನು ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಥವಾ ಭೇಟಿಯನ್ನು ನೀಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ತೋಟಗಾರಿಕೆ ಇಲಾಖೆ ಕೂಡ ಇದೆ. ಜನವರಿ 28ರ ತನಕ ಈ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 215ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ಫ್ಲವರ್ ಶೋಗೆ ಬರುವ ಮೆಟ್ರೋ ಪ್ರಯಾಣಿಕರಿಗೊಂದು ಗುಡ್ ನ್ಯೂಸ್ ಇದೆ. ಜನವರಿ 26ರಂದು ಫ್ಲವರ್ ಶೋಗೆ ಬರುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ರಿಟರ್ನ್ ಜರ್ನಿ ಪೇಪರ್ ಟಿಕೆಟ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಾಲ್ಬಾಗ್ನಿಂದ ಪ್ರಯಾಣಿಸುವುದಕ್ಕೆ ಪೇಪರ್ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಲಾಲ್ಬಾಗ್ನಿಂದ ಪ್ರಯಾಣಿಸುವಂತಹ ಪ್ರಯಾಣಿಕರ ಟಿಕೆಟ್ ದರ 30 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಒಂದು ಬಾರಿ ಪ್ರಯಾಣಿಕರು ಕಾಗದದ ಟಿಕೆಟ್ ಅನ್ನು ತೆಗೆದುಕೊಂಡ್ರೆ ಮತ್ತೆ ರಿಟರ್ನ್ ಟಿಕೆಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪೇಪರ್ ಟಿಕೆಟ್ ಖರೀದಿಗೆ ಅವಕಾಶ ಕೂಡ ಇರುತ್ತೆ. ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಈ ಪೇಪರ್ ಟಿಕೆಟ್ ಅನ್ನ ಖರೀದಿ ಮಾಡಬಹುದು. ಒಂದು ಸೈಡ್ಗೆ ನೀವು ಅಂದರೆ ಲಾಲ್ಬಾಗ್ಗೆ ಹೋಗೋದಕ್ಕೆ ನೀವು ಟಿಕೆಟ್ ಅನ್ನು ತೆಗೆದುಕೊಂಡ್ರೆ ರಿಟರ್ನ್ ಕೂಡ ನೀವು ಟಿಕೆಟ್ ಅನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಪೇಪರ್ ಟಿಕೆಟ್ನ ದರಕ್ಕೆ 30 ರೂಪಾಯಿನ ಫಿಕ್ಸ್ ಮಾಡಲಾಗಿದೆ. ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ 215ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ವಿಶ್ವಗುರು ಬಸವಣ್ಣ ಹಾಗೆ ಸಾಹಿತ್ಯ ಆಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಅಲ್ಲಿ ಏರ್ಪಾಡು ಮಾಡಲಾಗಿದೆ. ಅನುಭವ ಮಂಟಪ ಹಾಗೆ ಐಕ್ಯ ಮಂಟಪವನ್ನು ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಥವಾ ಭೇಟಿಯನ್ನು ನೀಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ತೋಟಗಾರಿಕೆ ಇಲಾಖೆ ಕೂಡ ಇದೆ. ಜನವರಿ 28ರ ತನಕ ಈ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.